ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡಿದ ದೇವೇಗೌಡರ ವಿರುದ್ಧ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ದೇವೇಗೌಡರು ಒಬ್ಬ ಪಲಾಯನವಾದಿ, ದೇವೇಗೌಡರಿಗೆ ವಯಸ್ಸಿನ ಸಮಸ್ಯೆ ಇದೆ, ಒಂದು ವರ್ಷ ಎರಡು ತಿಂಗಳು ಅಧಿಕಾರ ಅನುಭವಿಸಿ ಈ ರೀತಿ ಮಾತನಾಡೋದು ದೇವೇಗೌಡರಿಗೆ ಶೋಭೆ ತರೋದಿಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರನ್ನೂ ಸಮನ್ವಯ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಅವರು ಸೋತರು ಅಂತ ಹೇಳಿದ್ದಾರೆ. ಸುಮ್ಮನೆ ಹೆಂಗ್ ಬೇಕು ಹಂಗ್ ಮಾತಾಡಿ ಸಮಯಕ್ಕೆ ತಕ್ಕಂತೆ ತಪ್ಪಿಸ್ಕೊಳ್ಳುವಂತ ಸ್ವಭಾವದ ಮನುಷ್ಯ ಅಲ್ಲ ಸಿದ್ದರಾಮಯ್ಯ. ಮತ್ತೆ ಆಡಳಿತ ಮಾಡುವಾಗ ಕೂಡ ಅದನ್ನ ಅನುಷ್ಠಾನಕ್ಕೆ ತಂದಿರತಕ್ಕಂಥ ಮನುಷ್ಯ. ಬಟ್ ಇಷ್ಟು ಸಾವಿರ ಒಂದು ವರ್ಷ ನಾಲ್ಕು ತಿಂಗಳು ಸಮ್ಮಿಶ್ರ ಸರ್ಕಾರ ಮಾಡಿ ಅನುಭವಿಸಿದ ಮೇಲೆ ಈ ಥರದ ರಾಗ ಎಳಿತಕ್ಕಂಥದ್ದು ದೇವೇಗೌಡರಿಗೆ ನಮಗೂ ಅಪಾರ ಗೌರವ ಇದೆ. ನಮ್ಮ ಜಿಲ್ಲೆಯರು, ನಾವು ಅವ್ರ ಜೊತೆ ಓಡಾಡಿದವರು, ಕೆಂಪುಕೋಟೆ ಮೇಲೆ ಬಾವುಟ ಹಾರಿಸ್ತವರು, ಇದು ಶೋಭೆ ಅಲ್ಲ. ಯಾಕೆಂದ್ರೆ ಇದು ಅಂದಾಗ ಏನಾಗುತ್ತೆ ಅಂದ್ರೆ ಇದು ಏಜಿನ ಸಮಸ್ಯೆಯೋ ಏನೂ ಗೊತ್ತಿಲ್ಲ ದೇವೇಗೌಡರಿಗೆ. ಏಜಿನ ಸಮಸ್ಯೆ ಆದರೂ ತೊಂದರೆ ಇಲ್ಲ, ಅವರು ಅನುಭವಿಸಿದ ಮೇಲೆ ಜಗಳ. ನಾವು ಒಟ್ಟಿಗೆ ಕೂತು ವಿರೋಧ ಪಕ್ಷದಲ್ಲಿ ಏನಾವತ್ತು ಬಿ ಜೆ ಪಿ ಸರ್ಕಾರ ಇದೆ ಅವ್ರನ್ನ ಎದುರಿಸುವಂಥ ಸಂದರ್ಭದಲ್ಲಿ ಇದು ಪಲಾಯನವಾದ ಅಂತಾರೆ ಇದಕ್ಕೆ. ಜನತಾದಳದವರು ಎಲ್ಲೋ ಒಂದು ಕಡೆ ದೇವೇಗೌಡರು ಪಲಾಯನವಾದ ಮಾಡಿ ಇನ್ಯಾರನ್ನೋ ಮೆಚ್ಚುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ. ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಮಾತಾಡಿ ಸಮಯಕ್ಕೆ ತಕ್ಕಂತೆ ತಪ್ಪಿಸ್ಕೊಳ್ಳುವಂಥ ಸ್ವಭಾವದ ಮನುಷ್ಯ ಅಲ್ಲ ಸಿದ್ದರಾಮಯ್ಯ. ಮತ್ತು ಆಡಳಿತ ಮಾಡುವಾಗ ಕೂಡ ಅದನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಮನುಷ್ಯ.